ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಇದು ಸೋಮವಾರದ್ದು ಮತ್ತು ಮಂಗಳಾರದ ಲಾಗ ಸೋಮವಾರ ನಾನು ಬೆಳಗ್ಗೆ ನಾಷ್ಟಾಕ ಆಲೂಗಡ್ಡೆ ಪಲ್ಯ ಮತ್ತು ಸ್ಪೆಷಲ್ಲಾಗಿ ಒಂದು ಕಾಯಿ ಚಟ್ನಿ ಮಾಡಿದ್ದೆ ಆಲೂಗಡ್ಡೆ ಪಲ್ಯನೂ ಭಾಳ ಮಸ್ತ್ ಬಂದಿತ್ತು ಮತ್ತು ಇದ್ರ ಜೊತೆಗೆ ದೋಸಾನು ಮಾಡಿದ್ದೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಈ ರೆಸಿಪಿನೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫಸ್ಟ್ ನಾನಿಲ್ಲಿ ಎರಡು ಹಿಡಿಯಷ್ಟು ಶೇಂಗಾನ ತಗೊಂಡಿನಿ ಶೇಂಗಾನ ಸ್ವಲ್ಪ ಕಣ್ಣು ಹತ್ತುವಂಗೆ ಹುರ್ಕೋಬೇಕು ಒಟ್ಟ ಕೈ ಬಿಡ್ಲಾರ್ದಂಗೆ ಹುರಿದ್ರೆ ಶೇಂಗಾ ಚಲೋ ಹುರಿತಾವಂತ ನಮ್ಮವ್ವ ಹೇಳ್ತಿದ್ಲು ಈ ಥರ ಶೇಂಗಾನ ಕಲ್ ಕಣ್ಣು ಹತ್ತುವಂಗೆ ಹುರ್ಕೊಂಡಿನಿ ಈಗ ಪಲ್ಯಕ್ಕೆ ಏನೇನು ಬೇಕಲ್ಲ ಅದನ್ನು ಕಟ್ ಮಾಡ್ಕೊತೀನಿ ಎರಡು ಉಳ್ಳಾಗಡ್ಡಿ ಮತ್ತು ಒಂದು ಐದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿನಿ ಉಳ್ಳಾಗಡ್ಡಿನ ಈ ಥರ ತೆಳ್ಳಗೆ ಉದ್ದುದ್ದಗೆ ಕಟ್ ಮಾಡ್ಕೊತೀನಿ ಮತ್ತು ಮೆಣಸಿನ್ಕಾಯಿನ ಈ ಥರ ನಡುವ ಸಲ ಕಟ್ ಮಾಡ್ಕೊಂಡ್ಬಿಡ್ತೀನಿ ಉದ್ದುದ್ದಗೆ ಕಾಯಿ ಚಟ್ನಿ ಮಾಡೋಕ್ಕೆ ಹಸಿ ಕೊಬ್ಬರಿ ಮತ್ತು ಶೇಂಗಾ ಅವಾಗ ಹುರಿದು ಇಟ್ಕೊಂಡಿದ್ನಲ್ಲ ಅಷ್ಟು ಹಾಕ್ಕೊಂಡಿನಿ ಶೇಂಗಾ ಸ್ವಲ್ಪ ಒಂದು ಹಿಡಿಯಷ್ಟು ಪುಟಾನಿ ಹಾಕ್ಕೊಂಡಿನಿ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಹುಣಸಿ ಹಣ್ಣು ಅಲ್ಲ ಅಂದರೆ ಶುಂಠಿ ಎರಡು ಹಸಿರು ಮೆಣ್ಸಿನ್ಕಾಯಿ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಸಕ್ಕರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇದನ್ನೆಲ್ಲನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸಣ್ಣಗೆ ರುಬ್ಕೊಂಡೇನಿ ಇದು ಭಾಳ ಮಸ್ತ್ ಹಾಕೈತಿ ಸಿಂಪಲ್ಲಾಗೂ ಐತಿ ಮಸ್ತಾಗೇನೂ ಈ ಚಟ್ನಿ ಸಲ ಟ್ರೈ ಮಾಡಿರಿ ನೀವು ದೋಸೆ ಜೊತೆ ಹಂಗೆ ತಿನ್ಬೋದು ಪಲ್ಯ ಇಲ್ಲಂದ್ರೂ ಅಷ್ಟು ಮಸ್ತ್ ಆಕೈತಿ ಇದಕ್ಕೆ ನಾನು ಒಗ್ಗರಣೆ ಏನೂ ಕೊಟ್ಟಿರಲಿಲ್ಲ ಈಗ ಪಲ್ಯ ಮಾಡ್ಕೊಳ್ಳೆ ಒಂದೆರಡು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳಾಕತ್ತೀನಿ ಈ ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕಂದ್ರೆ ಚಲೋ ಅನಿಸ್ತೈತಿ ಇದಕ್ಕೆ ಸಾಸಿವೆ ಹಾಕ್ಕೊಂಡು ಆಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಬೇಳೆ ಹಾಕ್ಕೊಂಡೀನಿ ನಂಗೆ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಈ ಥರ ಬೇಳೆ ಹಾಕಿದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ಬೇಳೆ ಸ್ವಲ್ಪ ಮೇಲೆ ಇದಕ್ಕೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರ್ಬೇವು ಇದು ಮೂರೂ ಹಾಕ್ಕೊಂಡು ಈ ಉಳ್ಳಾಗಡ್ಡಿ ಬಿಡಿ ಬಿಡಿ ಹಾಕ್ಬೇಕು ಆ ಥರ ಮಿಕ್ಸ್ ಮಾಡ್ಕೊಂಡು ಹುರ್ಕೋಬೇಕು ಸ್ವಲ್ಪತ್ತು ಹುರ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಎಷ್ಟು ಹಾಕ್ಕೊಂಡಿರ್ತೈತಲ್ಲ ಅದ್ರ ಎರಡರಷ್ಟು ಸಕ್ಕರೆ ಹಾಕ್ಕೊಂಡೀನಿ ನಾನು ಭಾಳ ಮಸ್ತ್ ಆಕೈತಿ ಇದು ಒಂದ್ಸಲ ಟ್ರೈ ಮಾಡಿರಿ ಉಪ್ಪು ಎಷ್ಟು ಹಾಕಿರ್ತೈತಲ್ಲ ಅದ್ರ ಎರಡರಷ್ಟು ಸಕ್ಕರೆ ಹಾಕಬೇಕು ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ ಅಷ್ಟರಕ್ಕೆ ನಾನು ಹಿಟ್ಟು ಒಂದು ದಬರಿಗೆ ತಕ್ಕೊತೀನಿ ಜಾಸ್ತಿ ಆಕೈತಲ್ಲ ಮಧ್ಯಾಹ್ನಕ್ಕೆ ಸ್ವಲ್ಪ ಇಟ್ಟು ಈಗ ಸ್ವಲ್ಪ ತೆಗೆದಿಟ್ಕೋತೀನಿ ಇವತ್ತ ಖಾಲಿ ಮಾಡ್ಬೇಕು ಹಿಟ್ಟು ಯಾಕಂದ್ರೆ ನಮ್ಮ ಮನೆಗೆ ಫ್ರಿಜ್ ಇಲ್ಲ ಇಟ್ಟರು ಚಲೋ ಅದು ಅದಕ್ಕೆ ಸ್ವಲ್ಪ ಹಿಟ್ಟು ತೆಗೆದಿಟ್ಟು ಈಗ ಇದಕ್ಕೆ ಉಪ್ಪು ಸಕ್ಕರೆ ಮತ್ತು ಸ್ವಲ್ಪ ಸೋಡಾ ಸೋಡಾ ಜಾಸ್ತಿ ಹಾಕಂಗಿಲ್ಲ ಈಗ ಹಾಕೇನಲ್ಲ ಅಷ್ಟೇ ಹಾಕಿನಿ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಸಲ ಮಿಕ್ಸ್ ಮಾಡ್ಕೊತೀನಿ ಇದನ್ನೆಲ್ಲ ಹಿಟ್ಟು ರೆಡಿ ಮಾಡಿ ಹಿಡಕ ಈ ಪಲ್ಯ ಎಲ್ಲ ಬೆಂದಿತ್ತು ಇದಕ್ಕೆ ಆಲೂಗಡ್ಡೆ ಸುಲಿದಿಟ್ಟಿದ್ದ ನಮ್ಮ ತಮ್ಮ ಎಲ್ಲ ಅದನ್ನು ಈ ಥರ ಕೈಲೇನ ಸ್ಮ್ಯಾಶ್ ಮಾಡಿ ಹಾಕ್ಕೊಳಾಕತ್ತೀನಿ ಬೇಕಂದ್ರೆ ನೀವು ಚಾಕುಲೇನು ಕಟ್ ಮಾಡಿ ಹಾಕೋಬೋದು ಈ ಥರ ಕೈಲಿ ಹಾಕಿದರೆ ಆಲೂಗಡ್ಡೆ ಪಲ್ಯ ಚಲೋ ಅನ್ನಿಸ್ತೈತಿ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ಎಲ್ಲ ಕಡೆ ಈ ಮಸಾಲೆ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡ್ಕೋಬೇಕು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯನೂ ರೆಡಿ ಆಯ್ತು ಚಟ್ನಿನೂ ರೆಡಿ ಆಯ್ತು ಅರ್ಧ ತಾಸ್ದಾಗ ದೋಸೆ ಚಟ್ನಿ ಪಲ್ಯ ಎಲ್ಲ ಮಾಡಿಕೊಂಡೆ ನಾನು ಈ ತೆವಿಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಒರೆಸಿ ಆಮೇಲೆ ನಾನು ದೋಸಾನ ಹಾಕ್ಕೊಳಕತ್ತೀನಿ ದೋಸೆ ಅಂತೂ ಭಾಳ ಮಸ್ತ್ ಬಂದಿದ್ವು ಹೋಟೆಲ್ ಟೇಸ್ಟ್ ಆಗಿತ್ತು ಇವತ್ತು ಮನ್ಯಾಗ ದೋಸೆ ಭಾಳ ಅಂದ್ರೆ ಭಾಳ ಆಗಿದ್ವು ನಮ್ಮ ತಮ್ಮ ಅಂದ್ರೆ ಭಾಳ ಇಷ್ಟ ಆಯಿತು ದೋಸೆ ಹಾಕಿ ಅದ್ರ ಮೇಲೆ ಎಣ್ಣೆನೂ ಹಾಕಿ ಎಣ್ಣೆ ಬೇಕಂದ್ರೆ ಎಣ್ಣೆ ಹಾಕೋರಿ ತುಪ್ಪ ಬೇಕಂದ್ರೆ ತುಪ್ಪ ಹಾಕೋರಿ ಬೆನ್ನೆ ಇದ್ರೆ ಬೆನ್ನೆ ಹಾಕೋರಿ ಇದ್ರ ಮ್ಯಾಲೆ ಕೆಂಪು ಚಟ್ನಿ ಮಾಡಿದ್ರು ಬಾ ಮಸ್ತ್ ಅನ್ನಿಸ್ತೈತಿ ಬಟ್ ನಂಗೆ ಭಾಳ ಆಗಿತ್ತು ಮತ್ತು ಅದನ್ನು ಮಾಡ್ಕೊತ ನಿಂತರ ನಾಷ್ಟಾಗಿ ಲೇಟ್ ಆಕೈತೆ ಅಂತ ಹೇಳಿ ನಾನು ಆ ಕೆಂಪು ಚಟ್ನಿನ ಮಾಡಿಲ್ಲ ದೋಸೆ ಅಂತರೂ ಮಸ್ತ್ ಹೇಳಕ್ಕತ್ತಿದ್ವು ಸ್ಟಾರ್ಟಿಂಗ್ ಸ್ವಲ್ಪ ಒಂದೆರಡು ದೋಸೆ ಹೇಳಲಿಲ್ಲ ಆಮೇಲೆ ಆಮೇಲೆ ಭಾಳ ಮಸ್ತ್ ಬಂದವು ದೋಸೆ ನಾನು ದೋಸೆ ಎಲ್ಲಾರ್ಗೂ ಹಾಕ್ಕೊಟ್ಟೆ ಎಲ್ಲಾರ್ಗೂ ಹಾಕ್ಕೊಟ್ಟು ಆಮೇಲೆ ನಾನು ಹಾಕ್ಕೊಂಡು ತಿಂದು ಇವತ್ತೂ ನಾಷ್ಟ ಭಾರಿ ಮಸ್ತ್ ಆಗಿತ್ತು ನಾಷ್ಟ ಮಾಡಿಂದೆ ಸ್ವಲ್ಪ ಚಾನು ಮಾಡಿಕೊಂಡಿದ್ದೆ ಚಾಯೆಲ್ಲ ಕುಡಿದು ಒಂದು ಐದು ಹತ್ತು ನಿಮಿಷ ಕುಂತಿದ್ದೆ ಕುಂತು ಆಮೇಲೆ ಅರ್ಬಿ ಹೇಳಿ ಟೆರೆಸ್ ಮೇಲೆ ಹೋಗಿದ್ದೆ ನಮ್ಮ ತಮ್ಮ ಮತ್ತು ಅರ್ಶು ಬಂದಿದ್ರು ಅರ್ಬಿ ಎಲ್ಲ ಹಾಕಿ ನಿನ್ನೆ ಚಾಪೆ ಹಾಕಿದ್ದೆ ಒಣಗಿರ್ಲೇ ಇಲ್ಲ ಮತ್ತು ಹಾಕಿದ್ದೆ ಹಾಕಿ ಒಂದು ಒಂದೂವರೆ ತಾಸಾಗಿತ್ತು ಆಗಲೇ ಮಳೆ ಬಂತು ಮತ್ತೆ ಹೋಗಿ ಅರ್ಬಿ ತಗೊಂಡು ಬಂದೆ ಒಳಗೆ ಹಾಕಿದ್ದೆ ಎಲ್ಲ ಅರ್ಬಿನೂ ಚಾಪೆ ಎಲ್ಲ ಒಣಗಿತ್ತು ಚಾಪಿ ಎಲ್ಲ ಮಾಡಿಸಿಟ್ಕೊಂಡು ಮಳೆ ನೋಡ್ಕೋತ ಹೊರಗೆ ನಾನು ಅಷ್ಟು ನಿಂತಿದ್ವಿ ಹಂಗೆ ಒಂದು ವೀಡಿಯೋನು ಮಾಡಿಕೊಂಡು ಬಂದೆ ಒಳಗೆ ಎರಡು ಗಂಟೆ ಆಗಿತ್ತು ಟೈಮು ದೋಸೆ ಮಾಡಬೇಕಂತ ಹೇಳಿ ಮತ್ತೆ ಬಂದೆ ನಾನು ಪ್ಲೇನ್ ದೋಸೆ ಮತ್ತೆ ತಿಂದು ಬೋರ್ ಆಗಿತ್ತು ಬೆಳಿಗ್ಗೆ ಅದಕ್ಕೆ ಈಗ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಕ್ಯಾರೆಟ್ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಮಾಡಿದ್ದೆ ಈ ತರಕಾರಿ ದೋಸೆನೂ ಭಾರಿ ಮಸ್ತಾಗಿತ್ತು ಇವತ್ತು ನಾವು ಮಾರ್ಕೆಟಿಗೆ ಹೋಗ್ಬೇಕಂತ ಮಾಡಿದ್ವಿ ಆದರೂ ಹೋಗೋಕ್ಕಾಗಲಿಲ್ಲ ತಬಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ದೋಸೆ ಹಿಟ್ಟು ಹಾಕಿ ರೌಂಡಾಗೆ ಮಾಡಿ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ಈ ದೋಸೆ ರೆಡಿ ಆಕೈತಿ ಯಾಕೆ ಹೋಗೋಕ್ಕಾಗಲಿಲ್ಲ ಅಂದ್ರೆ ಮಾರ್ಕೆಟಿಗೆ ಇವತ್ತು ನಮ್ಮ ಅಕ್ಕನ ಆರಾಮ ಆರಾಮಿರಲಿಲ್ಲ ಅದಕ್ಕೆ ಅವರು ಹಾಸ್ಪಿಟಲ್ಗೆ ಹೋಗ್ತೀವಿ ನಾವು ಇವತ್ತು ಇವತ್ತು ಹೋಗೋದು ಬೇಡ ಸಂಡೇ ಅಂತ ಹೇಳಿದ್ರು ಸಂಡೇ ಮಠ ಅಂದ್ರೆ ಅಶ್ವನ್ ಬರ್ಡ್ಡೆ ಐತಿ ಈಗ ಒಂಬತ್ತನೇ ತಾರೀಕಿಗೆ ಸೊ ಅದಕ್ಕೆ ನಾವು ತರಬೇಕಿತ್ತು ಅರ್ಬಿ ಹೋಗಿ ನಾನು ನನ್ನ ಹಸ್ಬೆಂಡ್ ಹೋಗ್ಬೇಕಂದ್ರೆ ಅವ್ರದ್ದು ಕೆಲಸ ಇತ್ತು ಅವ್ರು ಬರೋಂಗಿಲ್ಲ ಅಂದಿದ್ರು ಅದಕ್ಕೆ ನಾನು ನಮ್ಮ ತಂಗಿ ಕರ್ಕೊಂಡು ನಾಳೆ ಹೋದ್ರೆ ಹತ್ಬ ಅಂತ ಹೇಳಿ ಅಂದ್ಕೊಂಡೆ ಇವತ್ತ ಹೋಗ್ಬೇಕಂದ್ರೆ ಮಳೆಯೂ ಇತ್ತು ಮತ್ತು ಲೇಟು ಆಗಿತ್ತು ಅದಕ್ಕೆ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ನಾನು ನಮ್ಮ ತಂಗಿಗೆ ಹೋಗಿದ್ವಿ ಈ ದೋಸೆನ ಎರಡು ಕಡೆ ಬೇಯಿಸ್ಬೇಕು ಅಂದರೆ ಚಲೋ ಆಗ್ತೈತಿ ಉಳ್ಳಾಗಡ್ಡಿ ಸ್ವಲ್ಪ ಅರ್ಧ ಮರ್ಧ ಬೆಂದ್ರೆ ಬಾಯಾಗ ಬಾಳಿ ಭಾರಿ ರುಚಿ ಅನ್ನಿಸ್ತೈತಿ ಚಟ್ನಿ ಮತ್ತು ಪಲ್ಯನೂ ಇತ್ತು ಚಟ್ನಿಗೇನು ಆಗಿರಲಿಲ್ಲ ಚಲೋನೇ ಐತಿ ಯಾಕಂದ್ರೆ ತಂಪ್ ಐತಲ್ಲ ಚಟ್ನಿಗೇನು ಆಗಂಗಿಲ್ಲ ನೆಕ್ಸ್ಟ್ ಡೇ ನಾನು ನಮ್ಮ ತಂಗಿ ಹೋಗಿದ್ವಿ ಅರ್ಶುಗ ಅಲ್ಲೇ ಮಲ ಮನೆಯಾಗ ಮಲಗಿಸಿ ಹೋಗಿದ್ದೆ ನಮ್ಮಅವ್ವ ಮನ್ಯಾಗೆ ನಮ್ಮವ್ವ ನೋಡ್ಕೊಂತಾಳ ಅಂತ ಹೇಳಿ ನಾನು ನಮ್ಮ ತಂಗಿ ಅಷ್ಟೇ ಹೋಗಿದ್ವಿ ನಮ್ಮ ತಮ್ಮನೂ ಬಂದಿದ್ದ ಬಟ್ ನಮ್ಗೆ ಅಲ್ಲೇ ಬಿಟ್ಟು ಅವ ವಾಪಸ್ ಬಂದ ಅರ್ಶುಗ ಅಲ್ಲಿ ಹೋಗಿ ನಾನು ಅಲ್ಲೇ ಊಟ ಮಾಡಿದೆ ಊಟ ಮಾಡಿ ಅವಂಗೂ ಊಟ ಮಾಡಿಸಿ ಮಲಗಿಸಿ ಆಮೇಲೆ ನಾನು ನಮ್ಮ ತಂಗಿ ರೆಡಿಯಾಗಿ ಮೂರುವರೆಗೇನೋ ಹೋದ್ವಿ ಮೂರುವರೆಗೆ ಹೋಗಿ ಫಸ್ಟ್ ನಾವು ಜೂಡಿಯಕ್ಕೆ ಹೋಗಿದ್ವಿ ಜೂಡ್ಯೋದಾಗಂತರೂ ಏನೂ ಅಷ್ಟು ಇಷ್ಟ ಆಗಲಿಲ್ಲ ನಂಗೆ ನೋಡ್ರಿ ಇಲ್ಲ ನಮ್ಮ ಮನೆ ಕಡೆ ಫುಲ್ ನೇಚರ್ ಅಂತೂ ಭಾಳ ಮಸ್ತ್ ಐತಿ ಈ ಮಳೆಗಾಲದಾಗಂತೂ ಫುಲ್ ಹಚ್ಚ ಹಸಿರಾಗಿ ಎಷ್ಟು ಚಂದ ಕಾಣ್ತೈತಿ ಹಂಗೆ ನಮ್ಮ ತಮ್ಮನ ಕರ್ಕೊಂಡು ಜೂಡಿಯಕ್ಕೆ ಹೊಂಟಿವಿ ಹೋಗಿದ್ವಿ ಜೂಡಿಯಕ್ಕೆ ಬಟ್ ನನಗಲ್ಲಿ ಅರ್ಬಿಯನು ಇಷ್ಟ ಆಗಲಿಲ್ಲ ಏನೂ ಜಾಸ್ತಿ ಆಫರ್ ಇರಲಿಲ್ಲ ಸ್ವಲ್ಪ ಅರ್ಬಿ ಮ್ಯಾಗೆ ಇಟ್ಟಿದ್ರು ಅವಂತರೂ ನನಗಂತೂ ಇಷ್ಟನೇ ಆಗಲಿಲ್ಲ ಒಂದು ಪ್ಯಾಂಟ್ ಅಷ್ಟೇ ತೊಗೊಂಡೆ ಅರ್ಷದ ಒಂದು ಜೊತೆ ಅರ್ಬಿ ತೊಗೊಂಡೆ ಒಂದು ಬನ್ನೆಣ್ ಟೈಪ್ ಒಂದು ಬನ್ನೆಣ್ಣು ತಗೊಂಡೆ ಒಂದು ಜೊತೆ ಪ್ಯಾಂಟು ಅಂಗಿ ತೊಗೊಂಡೆ ಒಂದು ಪ್ಯಾಂಟ್ ತೊಗೊಂಡೇನಷ್ಟೆ ಸ್ಲಿಪ್ಪರ್ಸ್ ಅಂತೂ ಭಾಳ ಹೊಲಸಿದ್ವು ಅಷ್ಟೇನು ಇಷ್ಟ ಆಗಲಿಲ್ಲ ನನಗೇನು ಇಲ್ಲೇ ಹಂಗೆ ನಾವು ಇಲ್ಲೆಲ್ಲ ತೊಗೊಂಡು ಮತ್ತು ರಿಲ್ಯಾನ್ಸ್ ಹೋಗಿದ್ವಿ ಅರ್ಬನ್ ಮಾಲ್ ಐತಲ್ಲ ಗೋಕುಲ್ ರೋಡ್ ಕಡೆ ಅಲ್ಲಿ ಹೋಗಿದ್ವಿ ಅಲ್ಲೇ ಹೋಗಿ ನಮ್ಮ ಹೂವು ಒಂದೆರಡು ಪ್ಲೇಟ್ ತೊಗೊಂಡು ಬಂದಿದ್ಲು ಅದನ್ನೆಲ್ಲ ತೊಗೊಂಡು ನಮ್ಮ ತಂಗಿ ಚಿಪ್ಸ್ ಅನ್ನೋಕತ್ತಿಲ್ಲ ಅದನ್ನು ತೊಗೊಂಡು ಹಂಗೆ ಸ್ನ್ಯಾಕ್ಸ್ ತಿನ್ಕೊಂಡು ಮನೆಗೆ ಬಂದ್ವಿ ಈ ಪೂರ್ತಿ ವೀಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊತೀನಿ ನಂಗೆ ಫುಲ್ ಏನೂ ವೀಡಿಯೋ ಮಾಡ್ಕೋಕ್ಕಾಗಲಿಲ್ಲ ಹೊರಗೆ ಹೋದಾಗ ನಂಗೆ ಅಷ್ಟು ಇಷ್ಟ ಆಗಂಗಿಲ್ಲ ಮಾಡೋಕ್ಕೆ ಈಗ ಸ್ಟಾರ್ಟಿಂಗ್ ಎಲ್ಲ ವೀಡಿಯೋ ಮಾಡಕತ್ತಿದ್ದು ನಂಗೆ ಕಂಫರ್ಟಬಲ್ ಅನ್ಸಂಗಿಲ್ಲ ವೀಡಿಯೋ ಮಾಡೋಕ್ಕೆ ಎಲ್ಲ ತೊಗೊಂಡ್ವಿ ತೊಗೊಂಡು ಮನೆಗೆ ಬಂದ್ವಿ ಈ ಪೂರ್ತಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪೂರ್ತಿಯಾಗಿ ವೀಡಿಯೋ ನೋಡಿರಿ ಇನ್ನೂ ಹೊಸ ಹೊಸ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ